स्वागत नानु स्मिता चेन्नई बेंगलुरु इंडस्ट्रियल कॉरिडोर गे तुमकूरु तालूकु हागू शिरा तालूकिन 123 ग्रामगळन्नु स्थळीय योजना प्रदेशवेंदु घोषिसलागिदे आदरे ई हळ्ळिगळ जमीनन्नु स्वाधीन माडिकोळ्ळलागुत्तदे जोतेगे रैतरन्नु ओक्कलेबिसलागुत्तदे एंदु केलवरु अपप्रचार माडुत्तिद्दारे ई जमीनुगळ स्वाधीन माडिकोळ्ळुवुदिल्ल रैतरु आतंकपडबारदु एंदु संसद जीएस बसवराजु तुमकूरिनल्लि मनवि माडिद्दारे ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದರು ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಯಾಗುತ್ತಿದೆ ಹಾಗೆಂದು ಗುರುತಿಸಿರುವ ಎಲ್ಲಾ ಜಮೀನನ್ನು ಸ್ವಾಧೀನ ಮಾಡಿಕೊಳ್ಳುವುದಿಲ್ಲ ಮುಂದಿನ ದಿನಗಳಲ್ಲಿ ಈ ಜಮೀನಿನ ಬೆಲೆ ಹೆಚ್ಚಾಗುತ್ತದೆ ಈ ಯೋಜನೆ ಬಗ್ಗೆ ರೈತರು ಸಂತಸ ಪಡಬೇಕು ಎಂದು ಹೇಳಿದರು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಕಾಯ್ದೆ 1961 ರ ಪ್ರಕರಣ 4A ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನ ಚಲಾಯಿಸಿ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ 12 ಗ್ರಾಮ ಕಸಬಾ ಹೋಬಳಿಯ 2 ಗ್ರಾಮ ತುಮಕೂರು ತಾಲೂಕಿನ ಬೆಳ್ಳಾವಿ ಹೋಬಳಿಯ 35 ಕೋರಾ ಹೋಬಳಿಯ 74 ಗ್ರಾಮಗಳು ಒಳಗೊಂಡಂತೆ 123 ಗ್ರಾಮಗಳನ್ನು ಸೇರ್ಪಡಿಸಿ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ತುಮಕೂರು ಸ್ಥಳೀಯ ಯೋಜನಾ ಪ್ರದೇಶವೆಂದು ಘೋಷಿಸಿದೆ ಎಂದರು ಮಾಡಬೇಕು ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಕೊಡಬೇಕು ಅವರು ಇಲ್ಲೇದು ಕಬ್ಬಿಣಕ್ಕೆ ಪ್ರತಿಯೊಂದು ಜಿಎಸ್ಟಿ ಪಿಎಸ್ಟಿ ವಗೈರೆ ಇತ್ಯಾದಿ ಕಟ್ಟಬೇಕು ಅದರಿಂದ 300 ಪಟ್ಟು ಆದಾಯ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದು ಮಾಡಿರ್ತಕ್ಕಂಥದ್ರಿಂದ ಯಾರು ಆತಂಕ ಪಡಬೇಕಾಗಿಲ್ಲ ಏನಿಲ್ಲ ಹೆಚ್ಚಿಗೆ ಮಾಡಿ ನಾವು ಜವಾಬ್ದಾರಿ ಆಗ್ತೀವಿ ತಿಳ್ಕೊಳ್ಳಿ ಹೇಳ್ತೀನಿ ದಯಮಾಡಿ ಪೂರ್ಣವಾಗಿ ಸಹಕಾರ ಕೊಡಿ ಉತ್ತಮವಾಗಿರ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ನೋಡು ನಮ್ಮ ತುಮಕೂರಿನ ಭೂಪಟದಲ್ಲಿ ಇಂಡಿಯಾ ದೇಶದ ಭೂಪಟದಲ್ಲಿ ತುಮಕೂರಿಗಳು ಇದೆ ಅಂತಕ್ಕಂಥದ್ದು ತೋರಿಸಿದ್ರೆ ಅದಾಗ ಜೊತೆಗೆ ಇನ್ನೊಂದು ಹೊಸ ಸುದ್ದಿ ಈಗ ಮೆಟ್ರೋ ನಮ್ಮ ದಾಬಸ್ಪೇಟೆ ತನಕ ಮುಂಜೂರಾಗೈತೆ ಇನ್ನು ಇತ್ತೀಚೆಗಿನ್ನ ಕೇವಲ ಇನ್ನು 54 56 ಕಿಲೋಮೀಟ್ರ್ ಮಾತ್ರ ಬೆಳೀತಿದೆ ಇಲ್ಲಿಗೂ ಕೂಡ ತುಮಕೂರು ಊರೊಳಗೆ ಸೇರಿ ಹೋಗಿ ವಸಂತನಸಾಪುರ ರೈಲ್ವೆ ಸ್ಟೇಷನ್ ಜಂಕ್ಷನ್ಗೆ ಬರ್ತದೆ ರೈಲ್ವೆ ಸ್ಟೇಷನ್ ಕೂಡ ಇದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗೆ ಹೋಗ್ತದೆ ನಮ್ಮ ಇದು ದಾವಣಗೆರೆ ತುಮಕೂರು ಈ ರೀತಿಯಾಗಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಜೊತೆಗೆ ನೀರು ವಗೈರೆ ಇತ್ಯಾದಿ ಎಲ್ಲ ಇಂಡಸ್ಟ್ರೀಸ್ ಬಂದು ಈ ಭಾಗದಲ್ಲಿರ್ತಕ್ಕಂಥ ಜನ ಹೋಗಿ ಕೇಳಿ ಇನ್ನು ತುಮಕೂರು ಸ್ಥಳೀಯ ಯೋಜನಾ ಪ್ರಾಧಿಕಾರದ ಜಂಟಿ ನಿರ್ದೇಶಕ ಹರ್ಷ ಮಾತನಾಡಿ ಈಗ ಗುರುತಿಸಿರುವ ಎಲ್ಲ 123 ಗ್ರಾಮಗಳನ್ನು ಕೈಗಾರಿಕೆಯಾಗಿ ಸ್ವಾಧೀನ ಮಾಡಿಕೊಳ್ಳುವುದಿಲ್ಲ ಈ ಪೈಕಿ 29 ಗ್ರಾಮಗಳಲ್ಲಿ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗುತ್ತದೆ ಎಂದರು ಯೋಜನಾ ಕಾಯ್ದೆ 1961 ರಡಿ ಈ ಪ್ರಾಧಿಕಾರನ ರಚನೆ ಮಾಡಿರೋದು ಈ ಪ್ರಾಧಿಕಾರನ ಯಾಕೆ ರಚನೆ ಮಾಡ್ತಾರೆ ಅಂತಂದ್ರೆ ಏದೋ ಒಂದು ಟೌನ್ಶಿಪ್ ಅಥವಾ ಒಂದು ಊರು ಬಂದಾಗ ಅದು ಸುತ್ತ ಬೆಳವಣಿಗೆಗಳು ಬರ್ತವೆ ಆ ಬೆಳವಣಿಗೆಗಳನ್ನ ನಾವು ನಿಯಂತ್ರಣ ಮಾಡದೇ ಇದ್ದರೆ ಸ್ಲಮ್ಸ್ ಆಗ್ತವೆ ಜನಗಳಿಗೆ ಎಲ್ಲ ಸೌಲಭ್ಯಗಳು ಸಿಗೋದಿಲ್ಲ ರಸ್ತೆ ನೀರು ಒಳಚರಂಡಿ ಇದೆಲ್ಲ ಸೌಲಭ್ಯಗಳು ಸಿಗೋದಿಲ್ಲ ಅಂಥೇಳಿ ಒಂದು ಯೋಜಿತ ಬೆಳವಣಿಗೆ ಆಗಲಿ ಅಂತ ಒಂದು ಪ್ಲಾನಿಂಗ್ ಅಥಾರಿಟಿ ಅಂತ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಈಗ ಟೂಡಾ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಶಿರಾ ಪ್ಲಾನಿಂಗ್ ಅಥಾರಿಟಿ ತಿಪ್ಟೂರು ಪ್ಲಾನಿಂಗ್ ಅಥಾರಿಟಿ ಈ ಥರ ಪ್ಲಾನಿಂಗ್ ಅಥಾರಿಟಿಗಳು ಇದೆ ಅದೇ ಥರನೇ ಇದು ಒಂದು ಪ್ಲಾನಿಂಗ್ ಅಥಾರಿಟಿ ಅಂದರೆ ಯೋಜನಾ ಪ್ರಾಧಿಕಾರ ಅಂತ ಕರಿತೀವಿ ಸೊ ಇದರದ್ದು ಮೇನ್ ಉದ್ದೇಶ ಏನು ಅಂದರೆ ಆ ನಿಮ್ಮ ಎಲ್ ಪಿ ಎ ಈಗ ಎಲ್ ಪಿ ಎದಲ್ಲಿ 123 ವಿಲೇಜ್ ಸೇರುತ್ತೆ ಅದರದ್ದು ಲಿಸ್ಟ್ ನಿಮ್ಗೆ ಕೊಟ್ಟಿದ್ದೀವಿ ಆ 123 ವಿಲೇಜನ್ನು ಕೂಡ ಅಕ್ವಿಷನ್ ಆಗೋದಿಲ್ಲ ಅದರಲ್ಲಿ 29 ವಿಲೇಜ್ ಮಾತ್ರ ಅಕ್ವಿಷನ್ ಆಗ್ತದೆ ಕೆ ಡಿ ಬಿಯಿಂದ ಹಾಂ ಅದರಲ್ಲಿ ಈಗ ಲಿಸ್ಟ್ ಕೊಟ್ಟಿದ್ದೀವಿ ಅದರಲ್ಲಿ ಟಿಕ್ ಹಾಕಿದ್ವಿ ಅದರಲ್ಲಿ ಟಿಕ್ ಹಾಕಿರ್ತಕ್ಕಂಥ 29 ವಿಲೇಜ್ ಮಾತ್ರ ಇನ್ನು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಸ್ ಶಿವಪ್ರಸಾದ್ ಮುಖಂಡ ರವಿ ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ನಾನು ಒಬ್ಬ ರಾಜಕಾರಣಿಯಾಗಿ ಪಕ್ಷಾತೀತವಾಗಿ ಕೆಲಸ ಮಾಡುತ್ತೇನೆ ಕ್ಷೇತ್ರದ ಯಾವುದೇ ವ್ಯಕ್ತಿ ಬರಲಿ ನಮ್ಮ ಕ್ಷೇತ್ರದ ಜನರು ಎಂದು ಭಾವಿಸಿ ನಾನು ಕ್ಷಣಾರ್ಧದಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಅಧಿಕಾರಿಗಳು ಏಕೆ ಮಾಡಬಾರದು ಎಂದು ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ಪ್ರಶ್ನಿಸಿದ್ದಾರೆ ತಾಲೂಕಿನ ಸೂಲದಿನಹಳ್ಳಿ ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಮತ್ತು ಜೈ ಭಾರತಾಂಬೆ ಅಖಿಲ ಕರ್ನಾಟಕ ಕಾರ್ಮಿಕ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಲೆಮಾರಿ ಅರೆ ಅಲೆಮಾರಿ ಕಾರ್ಯಕ್ರಮ ಸಮುದಾಯದವರಿಗೆ ಅರಿವು ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೆಲ ರಾಜಕೀಯ ನಾಯಕರು ಅವರ ಬಳಿ ಜನ ಯಾವುದೇ ಸೌಲಭ್ಯ ಕೇಳಿ ಹೋದರೆ ಯಾವ ಪಕ್ಷ ಯಾವ ಜಾತಿ ಎಂದು ಕೇಳುತ್ತಾರೆ ಆದರೆ ನಾನು ಹಾಗೆಲ್ಲ ನನ್ನ ಬಳಿ ಬಂದವರು ಯಾರೇ ಆಗಲಿ ಅವರನ್ನ ಯಾವ ಪಕ್ಷ ಯಾವ ಜಾತಿ ಯಾವ ಊರು ನಿಮ್ಮ ನಾಯಕ ಯಾರು ಎಂದು ಏನೂ ಕೇಳುವುದಿಲ್ಲ ಸಮಸ್ಯೆ ಹೇಳಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಬಗೆಹರಿಸುತ್ತೇನೆ ಎಂದರು ಇವತ್ತು ಆ ಕಟ್ಟಡ ಕಾರ್ಮಿಕ ವರ್ಗದಲ್ಲಿ ಯಾರಾದರೂ ಮಕ್ಕಳು ಉನ್ನತ ಯಾಕಂದ್ರೆ ನೀವು ಕನಸು ನಮ್ಮ ಕೈಲಿ ಆಗೋದಿಲ್ಲ ಅಂಥದ್ದು ಒಂದು ಅವಕಾಶ ಇದೆ ಈಗ
ಪೈಲಟ್ ಗಳಿಗೆ ತರಬೇತಿ ಕೊಡುವಂತ ಒಂದು ಅವಕಾಶ ಇದೆ ಬಹುಶಃ ಕರ್ನಾಟಕ ಸರ್ಕಾರ ನಮ್ಮ ಸಚಿವರು ಎಂಆರ್ ಅವರು ನನಗೆ ಬಹಳ ಆತ್ಮೀಯರು ನಾನು ಇತ್ತೀಚೆಗೆ ಅವರನ್ನ ಭೇಟಿ ಮಾಡಿದಾಗ ಅವರು ನನಗೆ ಒಂದು ಒಳ್ಳೆ ಒಂದು ಸ್ಕೀಮ್ ಅನ್ನ ಕಾರ್ಯಕ್ರಮವನ್ನ ತಂದಿದ್ದೀವಿ ಅಂತ ಹೇಳ್ತಾ ಇದ್ರು ನಾನು ಬಹಳ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದೆ ಏನ್ ಸರ್ ಅಂತ ಒಂದು ಗಂಟೆಗಳ ಕಾಲ ಅವರಲ್ಲಿ ನಾನು ಚರ್ಚೆ ಮಾಡಿದೆ ಅವ್ರು ಹೇಳ್ತಾ ಇದ್ರು ಸರ್ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಆ ವರ್ಗದ ಜನರ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಕನಸು ನೀವು ಪೈಲಟ್ ಅಂದ್ಕೊಳಕ್ ಆಗುತ್ತಾ ಅಂತ ಒಂದು ಅವಕಾಶ ಇವತ್ತು ಸರ್ಕಾರ ತಂದಿದೆ ಅಂದ್ರೆ ಇದನ್ನ ಉಪಯೋಗಿಸ್ಕೊಳ್ಬೇಕು ಅದು ಒಂದು ಭಾಗ ಇಲ್ಲಿ ಎಷ್ಟು ಯೋಜನೆಗಳಿದಾವೆ ಅಂತ ಹೇಳಿದ್ರೆ ಇವೆಲ್ಲವನ್ನ ಕೂಡ ಉಪಯೋಗಿಸ್ಕೊಳ್ಬೇಕು ನಾನು ಇದಕ್ಕೆ ನಿಮ್ಗೆ ಜೆರಾಕ್ಸ್ ಮಾಡುವಂತದಕ್ಕೆ ಅದು ಎಷ್ಟಾದ್ರೂ ಈ ನಮ್ಮ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳು ಕೂಡ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ನೀವು ಸ್ಪೆಷಲ್ ಡ್ರೈವ್ ಮಾಡಿ ಈ ಎಲ್ರಿಗೂ ತಿಳಿಸಿ ಕನಿಷ್ಠ ನೀವು ಎಲ್ಲೋ ಒಂದ್ ಕಡೆ ಇಂತ ಕಾರ್ಯಕ್ರಮಗಳು ಯಾಕಂದ್ರೆ ನಾವು ಈಗ ಕೋವಿಡ್ ಟೈಮಲ್ಲಿ 4,000 ಕಿಟ್ಗಳನ್ನ ಇನ್ನು ಕಾರ್ಮಿಕ ಇಲಾಖೆಯಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಹೆಚ್ಚಾಗಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ ಅವರು ಸರ್ಕಾರಿ ಸೌಲಭ್ಯಗಳನ್ನು ಫಲಾನುಭವಿಯ ಮನೆಯ ಬಾಗಿಲಿಗೆ ತಲುಪಿಸುವ ಕಾರ್ಯ ಅಧಿಕಾರಿಗಳ ಜವಾಬ್ದಾರಿ ಆಗಿದೆ ಎಂದರು ಇನ್ನು ಕಾರ್ಮಿಕ ಇಲಾಖೆಯ ಎಲ್ಲ ಸೌಲಭ್ಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕರಪತ್ರಗಳನ್ನು ಪ್ರಕಟಿಸಿ ಅವುಗಳಿಗೆ ತಗಲುವ ಅನುದಾನಗಳನ್ನು ನಾನು ನೀಡುತ್ತೇನೆ ಜನರಿಗೆ ಇಲಾಖೆಯ ಕಾರ್ಯಕ್ರಮಗಳು ದೊರೆಯಲಿದೆ ಎಂದು ತಿಳಿಸಿದರು ಜನರು ಗೊತ್ತಾಗೋದಿಲ್ಲ ಈಗ ನಾವು ಏನಾದ್ರೂ ತೊಂದರೆ ಆದ್ರೆ ನಾವು ಫಸ್ಟ್ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತದ್ದೇನಿದ್ರೆ ನಾವು ಇಲ್ಲಿ ಮೇಲೆ ವಿಲೇಜ್ ಕಾನ್ಸಲ್ಟೆಂಟ್ ಮಾತಾಡೋದಿಲ್ಲ ರೈಲ್ವೆ ಇನ್ಸ್ಪೆಕ್ಟರ್ ಮಾತಾಡೋದಿಲ್ಲ ನಾವು ತಾಲೂಕು ಆಫೀಸ್ ಹೋಗುದು ಆದ್ರೆ ನಾವು ಸರ್ಕಾರದ ಹಳ್ಳಿಗಳ ಕಡೆ ಮನೆಯ ಕಡೆ ಅನ್ನುವಂಥದ್ದು ಇದೆಯಲ್ಲ ಕಾರ್ಯಕ್ರಮಗಳು ನಾವು ಇದ್ರ ತಿಳ್ಕೊಳ್ಬೇಕು ಹೆಚ್ಚು ಇಲ್ಲಿವರೆಗೂ ಕೂಡ ಸರ್ಕಾರದ ಕಾರ್ಯಕ್ರಮಗಳು ಏನೆಲ್ಲ ಇದಾವೆ ಅನ್ನೋದನ್ನ ನಾವು ತಿಳ್ಕೊಳ್ಲಿಲ್ಲ ಅಂದ್ರೆ ನಾವು ಹೀಗೆ ಅರಿಬೇಕಾಗ್ತದೆ ಈಗ ನನಗಂತೂ ಬಹಳ ಖುಷಿ ಆಗ್ತಾ ಇದೆ ಈಗ ನಾನು ಇನ್ನು 2 ತಿಂಗಳು ಏನಪ್ಪ ಅನುಭವಿಸ್ಬೇಕಲ್ಲ ಇದು ನಾನು ಪಶ್ಚಾತ್ತಾಪ ಕೊಡ್ತಾ ಇದ್ದೆ ನಾನು ಈಗ ನಮ್ಮ ದೇವರಾಜ್ ಅವರು ಪ್ರೊಫೆಷನರಿ ಎ ಸಿ ಆಗಿ ಬಂದಿರೋದ್ರಿಂದ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಬಹುಶಃ ಈಗ ನನಗೆ ಭಯ ಇಲ್ಲ ಇನ್ನು 2 ತಿಂಗಳು ಅವ್ರ ಹನುಮಂತರ ಇವರು ಕೂಡ ನನಗೆ ಭಯ ಇಲ್ಲ ಇವ್ರು ಇರೋದ್ರಿಂದ ಇವರು 8-10 ತಿಂಗಳು ಪ್ರೊಫೆಷನರಿ ಆಗಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ ಇನ್ನು ನನಗೆ ಅನೇಕ ದಿನಗಳಿಂದ ಹಲವಾರು ಕೆಲಸಗಳು ಬಾಕಿ ಇರ್ತಕ್ಕಂಥದ್ದೆಲ್ಲ ಈಗ ಮುಗಿಸ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಇಷ್ಟೊತ್ತು ಯೋಚನೆ ಮಾಡ್ತಾ ಇದ್ದೆ ಈ ವೇಳೆ ಅಲೆಮಾರಿ ಜನಾಂಗದ ಎಲ್ಲಾ ನಾಮನಿರ್ದೇಶಿತ ಸದಸ್ಯ ಸುರೇಶ್ ಮಾತನಾಡಿ 1996ರಿಂದ ಸರ್ಕಾರ ಅಲೆಮಾರಿ ಜನಾಂಗಕ್ಕೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಆದರೆ ಅನೇಕ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬಾರದೇ ಇರುವುದು ಬೇಸರದ ಸಂಗತಿ ಆದ್ದರಿಂದ ಸ್ಥಳೀಯ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿ ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಕೋರಿದ ಅವರು ಜನಾಂಗದವರು ಸಹ ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕು ಎಂದು ಕೋರಿದರು ನಮ್ಮ ಜಲಪೇ ಶಾಸಕರು ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ 7 ವರ್ಷಗಳಿಂದ ಸತತವಾಗಿ ತಾವೊಬ್ಬ ವ್ಯಕ್ತಿ ಅಲ್ಲ ಎಲ್ಲರ ಒಂದು ಶಕ್ತಿ ಅಂತೇಳಿ ಜನಕ್ಕೆ ಒಂದು ಉನ್ನತವಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಾಸಕರಿಗೆ ಅಲೆಮಾರಿ ಹರೆ ಅಲೆಮಾರಿ ಅನ್ನೋದ್ರ ಬಗ್ಗೆ ಏನು ಈ ಒಂದು ಸರ್ಕಾರ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆದರೆ ಆ ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರ ಹಮ್ಮಿಕೊಂಡಿದೆ ಅದೇ ಸರ್ಕಾರ ಹಮ್ಮಿಕೊಂಡಿದ್ರು ಸಹ ಅದು ಅನುಷ್ಠಾನಗೊಳ್ಳುವುದರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಾ ಇರ್ತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ಎಲ್ಲೋ ಒಂದ್ ಕಡೆ ಅಭಾಸ ಆಗ್ತದೆ ಅಂತಕ್ಕಂಥದ್ದು ಯಾಕಂತಂದ್ರೆ ಸರ್ಕಾರ ಈಗಾಗಲೇ ಹಲಮಾರಿ ಅರೆ ಹಲಮಾರಿ ಅಂದ್ರೆ ಏನು ಏನಕ್ಕೋಸ್ಕರ ಅಂದ್ರೆ ಈಗ ಆಲ್ಮೋಸ್ಟ್ ಏನಾಗಿದೆ ಅಂತಂದ್ರೆ ಕೆಲವು ಹಳ್ಳಿಗಳಲ್ಲಿ ಜನ ಇರಬಹುದು ಆದ್ರೆ ಆರ್ಥಿಕವಾಗಿ ಅವ್ರು ತೀರಾ ಹಿಂದುಳಿದಿದ್ದಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ 1966ರಲ್ಲಿ ಈ ಒಂದು ಹಲಮಾರಿ ಸಮುದಾಯಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಯೋಜನೆ ಅಡಿಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಅವನ್ನು ಮುಖ್ಯವಾಹಿನಿಗೆ ತರಲು ಮಾಡ್ತಾ ಇದೆ ಆದ್ರೆ ಇದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇಂತಹ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಕ್ಷೇತ್ರ ಶಾಸಕರು ಯಾವಾಗ ಇಂತಹ ಒಂದು ಕಾರ್ಯಕ್ರಮಗಳಿಗೆ ಆಹ್ವಾನ ಆಗ್ತಾರೆ ಹೆಚ್ಚಿನ ರೀತಿಯಲ್ಲಿ ಅವರು ಆರ್ಥಿಕವಾಗಿ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಅವರು ಪರಿಸರವಾದಿಗಳು ಬಿ ಪದವೀಧರರು ಕೂಡ
ಪರಿಸರದ ಉಳಿವಿಗಾಗಿ ಸದಾ ಹೋರಾಟ, ಜನರಿಗೆ ಅರಿವು ಮೂಡಿಸುವ ಕೆಲಸದಲ್ಲೇ ಜೀವನ ಸವೆಸಿದವರು. ಇನ್ನೊಬ್ಬರಿಗೆ ಬುದ್ಧಿ ಹೇಳೋಕೆ ಮುಂಚೆ ತಾವು ಪಾಲಿಸಬೇಕಲ್ವಾ? ಹೌದು, ಸದಾ ಪರಿಸರದ ಬಗ್ಗೆ ದುಡಿಯುವ ಈ ಜೀವ ಒಂದು ಕಾಲು ಎಕರೆಯಲ್ಲಿ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಬೆಳೆದಿರುವ ಗಿಡ ಮರಗಳು, ಸಾವಯವ ಕೃಷಿ ಪದ್ಧತಿ ನೋಡಿದ್ರೆ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವುದು ಗ್ಯಾರಂಟಿ. ಅದೇನಂತೀರಾ ಈ ಸ್ಟೋರಿ ನೋಡಿ. ಹೇಳೋಕ್ಕೂ ಮುಂಚೆ ತಾನು ಸರಿ ಇರಬೇಕೆಂಬ ಮಹದಾಸೆ ಹೊಂದಿರುವ ಪರಿಸರವಾದಿ ಚೌಡಪ್ಪ ತನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ದೊಡ್ಡ ಕುರುಗೋಡು ಗ್ರಾಮದ ಒಂದು ಕಾಲು ಎಕರೆಯ ಹರಿತವನಂನ ತೋಟದಲ್ಲಿ ವಿವಿಧ ತಳಿಯ 350 ಹೆಚ್ಚು ಗಿಡಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆಯುತ್ತಿದ್ದಾರೆ. ಜಂಬೂ ನೇರಳೆ ಬೆಳೆಯಲ್ಲಿ ದೂಪಾಳ್, ಗ್ರೇಪ್ ನೇರಳೆ, ಸೀಡ್ಲೆಸ್ ನೇರಳೆ ಸೇರಿ 8 ವೆರೈಟಿ 60 ನೇರಳೆ ಗಿಡಗಳನ್ನು ಬೆಳೆಸಿ ಸಮೃದ್ಧ ಫಲವನ್ನು ಕಾಣುವ ಮೂಲಕ ವಾರ್ಷಿಕ 2 ಲಕ್ಷ ರೂಪಾಯಿ ಸ್ಥಿರ ಆದಾಯ ಕಂಡುಕೊಂಡಿದ್ದಾರೆ. ಇನ್ನು ಹಲಸು 30 ವೆರೈಟಿಯ 40 ಮರ, 35 ವೆರೈಟಿಯ ಮಾವು 60 ಗಿಡ, ಆಪಲ್, ಆಕ್ರೋಟ್, ಏಪ್ರಿಕಾಟ್, ಪಿಯರ್, ಪೀಚ್, ವಿಟಮಿನ್ ಎ ಹೊಂದಿರುವ ಫ್ಲಮ್, ಅವಕಾಡ್, ವಾಟರ್ ಆಪಲ್, ಕಬ್ಬು, ಅಂಜೂರ, ಬಾದಾಮಿ, ಬೆಲ್ಲದ ಕಾಯಿ, ತೆಂಗಿನ ಮರ, ಬಾಳೆ, ಗೋಡಂಬಿ, ಖರ್ಜೂರ, ಏಲಕ್ಕಿ, ಮೆಣಸು, ಮಸಾಲೆ ಪದಾರ್ಥ ಗಿಡಗಳು ಸೇರಿದಂತೆ 10 ಹಲವಾರು ಗಿಡಗಳನ್ನು ಸಾಂದ್ರೀಕೃತ ಬೇಸಾಯದಲ್ಲಿ ಬೆಳೆದು ರೈತರಿಗೆ ಮಾದರಿಯಾಗಿದ್ದಾರೆ. ಈ ಮರ ಸೀಡ್ಲೆಸ್ ಜಾಮೂನ್ ಅಂತ, ತುಂಬಾ ಸ್ವೀಟು. ಇದರಲ್ಲಿ ಬೀಜನೇ ಇರೋದಿಲ್ಲ, ಬೀಜ ಸಣ್ಣದಾಗಿರ್ತದೆ, ಅದು ಗೊತ್ತಾಗೋದಿಲ್ಲ ನಮಗೆ ಬೀಜ ಇದರಲ್ಲಿದೆ ಅಂತ. ಇದು ಸೀಡ್ಲೆಸ್ ಜಾಮೂನ್ ಅಂತ. ಇದು ಕೂಡ ನಾನು ರಾಜಮಂಡ್ರಿ ಕಡೆಯಿಂದನೇ ತಗೊಂಬಂದಿದ್ದೀನಿ. ಈ ಥರದ್ದು ಬೇರೆ ಬೇರೆ ಇದೆ, ಬೇರೆ ಬೇರೆ ವೆರೈಟೀಸ್. ವೈಟ್ ಜಾಮೂನ್ ಇದೆ, ಅದು ನಾನು ಸಕಲೇಶ್ಪುರದಿಂದ ತಗೊಂಬಂದಿದ್ದೀನಿ. ಈ ಥರ ಮತ್ತು ರೆಡ್ ಜಾಮೂನ್ ಅಂತ ಇದೆ, ಡಿಫ್ರೆಂಟ್ ಡಿಫ್ರೆಂಟು ಸ್ಮೆಲ್ ಬರ್ತದೆ. ಇದು ಸೀಡ್ಲೆಸ್ ಜಾಮೂನ್ ಅಂತ. ಮುಂದೆ ನಾನು ರೈತರಿಗೆ ಇದು ಸುಮಾರು 1-8 ವೆರೈಟಿ ರೈತರಿಗೆ ಯಾವುದು ಇಷ್ಟಪಡ್ತಾರೋ, ಯಾವುದು ಗ್ರಾಹಕರು ಇಷ್ಟಪಡ್ತಾರೋ ಅದನ್ನು ಸಸಿ ಮಾಡಿ ಕಸಿಗಳು ಮಾಡಿ ರೈತರಿಗೆ ಹಂಚಬೇಕು ಅನ್ನೋ ಉದ್ದೇಶದನ್ನೇ ಈ ಥರ ಒಂದು ಮದರ್ ಪ್ಲಾಂಟ್ಸ್ನ ನಾನು ಬೆಳೆಸ್ತಾ ಇದ್ದೀನಿ. ಹೌದೌದು, ಈಗ ನೋಡಿ ವಿಶೇಷವಾಗಿ ಇದು ಹೊಟ್ಟೆ, ಈ ಬಹುಮುಖ್ಯವಾಗಿ ನೇರಳೆ ಅಂತಕ್ಕಂಥದ್ದು ಹೊಟ್ಟೆ ತುಂಬಲಿಕ್ಕಾಗಲ್ಲ, ಇದು ಮೆಡಿಸಿನಲ್, ಇದು ಆರೋಗ್ಯದ. ಅಕ್ರಮ ಮರಗಳು ತಡೆ, ಶಾಶ್ವತ ನೀರಾವರಿ ಯೋಜನೆ ಜಾರಿ. ಪರಿಸರದ ಉಳಿವಿಗಾಗಿ ಅವಿರತ ಹೋರಾಟ. ಬಯಲುಸೀಮೆಯ ಮಹತ್ವದ ಹೋರಾಟವಾದ ಶಾಶ್ವತ ನೀರಾವರಿ ಯೋಜನೆ ರೂಪಿಸಿ ಎಸ್ಎಂ ಕೃಷ್ಣ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸೈ ಎನಿಸಿಕೊಂಡ ಪರಿಸರವಾದಿ ಚೌಡಪ್ಪನವರ ಪರಿಸರ ಕಾಳಜಿಗೆ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಿಇ ಪದವೀಧರರಾದ ಚೌಡಪ್ಪನವರು ಸಾಮಾಜಿಕ ಹೋರಾಟಕ್ಕಾಗಿ ಜಮೀನು ಕಳೆದುಕೊಂಡು ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೊಳಗಾದರು. ಹೀಗಿರುವಾಗ ಚೌಡಪ್ಪನವರ ಹೋರಾಟಗಳಿಗೆ ಸದಾ ಸಾಥ್ ನೀಡಿದ ಅವರ ಪತ್ನಿ ಪದ್ಮಾ ಅವರು ಸ್ವಾಭಿಮಾನದ ಬದುಕಿನ ಬಯಕೆಗೆ ಕೈ ಹಿಡಿದಿದ್ದೇ ಸಾವಯವ ಕೃಷಿಯ ಸಾಂದ್ರಿಕ ಬೇಸಾಯ. ಒಂದು ವೈದ್ಯಕೀಯ ದೃಷ್ಟಿಯಿಂದನೇ ಈ ಹಣ್ಣನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಈ ಸೈಜ್ ಮುಖ್ಯ ಅಲ್ಲ, ಅದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗಾಗಿ ಈ ಹಣ್ಣಿನ ಈ ಗುಣನೇ ಅಷ್ಟು. ನಾವು ದೊಡ್ಡದು ಈಗ ಬೇರೆ ಬೇರೆ ತಮಿಳುನಾಡು ಆ ಭಾಗದಲ್ಲಿ ಫರ್ಟಿಲೈಸರ್ ಹಾಕಿ ಕೆಮಿಕಲ್ಸ್ ಹಾಕಿ ಇದು ಮಾಡ್ತಾರೆ, ಬಹು ದೊಡ್ಡದಾಗಿರ್ತದೆ. ನಾವು ಆ ಥರ ದೊಡ್ಡದಾಗಿರ್ತಕ್ಕಂಥದ್ದನ್ನ ನಾವು ಅದಕ್ಕಿಂತ ಹೆಚ್ಚಾಗಿ ಅದ್ರ ಗುಣ, ಅದ್ರ ಕ್ವಾಲಿಟೀಸು, ಅದ್ರ ಮೆಡಿಸಿನ್ ವ್ಯಾಲ್ಯೂಸು, ಅದರ ಕ್ಯಾರಕ್ಟರಿಸ್ಟಿಕ್ಸು, ಹಣ್ಣಿನ ಗುಣಗಳನ್ನ ನಾವು ನೋಡಬೇಕಾಗ್ತದೆ. ಇದು ಸೀಡ್ಲೆಸ್ ಜಾಮೂನ್, ಇದಕ್ಕೂ ಇದೆ ಸರ್, ಪ್ರತಿಯೊಂದು ತನ್ನದೇ ಆದ ಪ್ರತ್ಯೇಕತೆ ಇದೆ. ಬೀಜ ಇಲ್ಲೇ ಇರೋದ್ರಿಂದ ತುಂಬ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ತುಂಬ ಚಿಕ್ಕದಾಗಿರ್ತದೆ, ಇದು ಕೂಡ ತುಂಬ ಸಣ್ಣದಾಗಿದೆ. ಬಹುಶಃ ನಾವಿನ್ನೂ ಇದಕ್ಕೆ ಗೊಬ್ಬರ ಕೊಟ್ಟು 10 ವರ್ಷ ಆಗಿದೆ. ಈಗ ಅದಕ್ಕಾಗೇ ಒಂದು ಸಾವಯವ ದೇಸಿ ಹಸುಗಳನ್ನು ಮೇಯಿಸಿ ಆ ಗೊಬ್ಬರ ಕೊಟ್ಟರೆ ಇನ್ನೂ ಇದ್ರದ್ದು ಸೈಜು. ಪರಿಸರ ಉಳಿವಿಗೆ ಮಹತ್ವ ಸಾರೋ ಪರಿಸರವಾದಿ ಚೌಡಪ್ಪನವರು ಸಾವಯವ ಗೊಬ್ಬರಗಳನ್ನು ಬಳಸಿಯೇ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ.
ಬದುಕಿಗೆ ಆಸರಿಯಾಗುತ್ತಿರುವ ನೇರಳೆ ಫಸಲನ್ನು ಚೌಡಪ್ಪನವರು ಕೆಜಿಗೆ 100ರಂತೆ ಕಡಿಮೆ ದರದಲ್ಲಿ ಆರೋಗ್ಯಕರ ಸ್ವಾದಿಷ್ಟ ಹಣ್ಣುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದು ಆಸಕ್ತರು ಗೌರಿಬಿದನೂರು ಹಿಂದೂಪುರ ಮಾರ್ಗದ ದೊಡ್ಡ ಕರಗೋಡು ಗ್ರಾಮದ ಹಿರಿತವನಂ ತೋಟಕ್ಕೆ ಹೋಗಿ ತೋಟದ ಫಮಲು ಸವಿದು ಕೃಷಿ ಕುರಿತು ಮಾಹಿತಿ ಪಡೆಯುವುದರ ಜೊತೆಗೆ ಗ್ರಾಹಕರು ಹಣ್ಣುಗಳನ್ನು ಖರೀದಿಸಬಹುದಾಗಿದೆ. ಒಟ್ಟಿನಲ್ಲಿ ಹಸಿರೇ ಉಸಿರಾಗಿಸಿಕೊಂಡು ಪರಿಸರವನ್ನ ಹೊದ್ದಿಕೊಂಡು ಜೀವನ ಸಾಗಿಸಿಕೊಂಡಿರುವ ಚೌಡಪ್ಪನವರು ಮಾಹಿತಿ ಕಣಜ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುತೇಕ ರೈತರು ಇವರ ಬಳಿ ಕೃಷಿ ಕುರಿತು ಮಾಹಿತಿ ಪಡೆದು ಸಾವಯವ ಕೃಷಿಗೆ ಒಕ್ಕಿಕೊಂಡು ಆರೋಗ್ಯಕರ ಬೆಳೆಗಳಿಗೆ ಮುಂದಾಗ್ತಿರೋದು ಉತ್ತಮ ಬೆಳವಣಿಗೆ. ಸರಿ, ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಎಲ್ಕೆಜಿ ಯುಕೆಜಿ ಮಕ್ಕಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆಯೊಂದು ಮಂಡಿಗಾಲೂರಿಸಿ ಮಸೀದಿಗೆ ಕರೆದೊಯ್ದು ಪ್ರವಚನ ಮಾಡಿಸಲಾಗಿದೆ ಎಂಬ ಆರೋಪಗಳು ದಟ್ಟವಾಗಿ ಕೇಳಿಬರತೊಡಗಿವೆ. ಈ ಘಟನೆ ಗುಂಡ್ಲುಪೇಟೆ ಪಟ್ಟಣದ ಯಂಗ್ ಸ್ಕಾಲರ್ ಶಾಲೆಯಲ್ಲಿ ನಡೆದಿದ್ದು ಪೋಷಕರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹಿಜಾಬ್ ಸಂಘರ್ಷ ತಣ್ಣಗಾಗಿರೋ ವೇಳೆ ಇಂತಹ ನಡೆ ಈ ಶಾಲೆಗೆ ಬೇಕಿತ್ತ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಬಿಜೆಪಿ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷೆಯಾದ ಮಂಗಳಾ ಸೋಮಶೇಖರ್ ಎಂಬುವರ ಒಡೆತನಕ್ಕೆ ಸೇರಿದ ಯಂಗ್ ಸ್ಕಾಲರ್ ಶಾಲೆಯಲ್ಲಿ ಈ ರೀತಿಯಾದ ಘಟನೆ ನಡೆದಿದೆ. ಶಾಲಾ ಪ್ರವಾಸದ ನೆಪದಲ್ಲಿ ಕಳೆದ ಶುಕ್ರವಾರ ದಿನದಿಂದಲೇ ಪುಟ್ಟ ಮಕ್ಕಳನ್ನ ದರ್ಗಾ ಮತ್ತು ಮಸೀದಿಗೆ ಕರೆದೊಯ್ದಿರುವ ಶಿಕ್ಷಕರು ಮಸೀದಿಯಲ್ಲಿ ಮಂಡಿಗಾಲ್ನಲ್ಲಿ ಕೂರಿಸಿ ಅದೇನೋ ಪ್ರವಚನ ನೀಡುತ್ತಿರುವಂತೆ ದೃಶ್ಯದಲ್ಲಿ ಕಾಣಿಸುತ್ತಿದೆ. ಶಾಲೆಯ ಆಡಳಿತ ಮಂಡಳಿ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನಮಗೆ ಮುಸ್ಲಿಂ ಆಚರಣೆಗಳ ಬಗ್ಗೆ ಗೌರವವಿದೆ, ಅವರವರ ಆಚರಣೆಗಳನ್ನು ಮಾಡಿಕೊಂಡು ಬರಲಿ, ಆದರೆ ಈ ರೀತಿಯಾಗಿ ಹಿಂದೂ ಮಕ್ಕಳನ್ನ ಮಸೀದಿಗೆ ಕರೆದೊಯ್ದು ಅವರ ಮನಸ್ಸನ್ನ ಘಾಸಿಗೊಳಿಸುವುದು ಅಕ್ಷಮ್ಯ ಎಂದು ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಂಗ್ ಸ್ಕಾಲರ್ ಸ್ಕೂಲ್ನಲ್ಲಿ ಈ ಕಳೆದ ಶುಕ್ರವಾರ ನಡೆದಂಥ ಒಂದು ಘಟನೆಯನ್ನು ವಿಚಾರಣೆ ಮಾಡೋಣ ಅಂತ ನಾವೆಲ್ಲ ಸ್ಕೂಲ್ ಹತ್ರ ಬಂದಿದ್ದೀವಿ. ಆ ಶುಕ್ರವಾರ ದಿನ ಏನು ವರೆಯದಂಥ ಮುಗ್ಧ ಮಕ್ಕಳನ್ನ ಇವರು ಒಂದು ಮಸೀದಿ ಮತ್ತು ಒಂದು ದರ್ಗಾಕ್ಕೆ ಕರೆದುಕೊಂಡು ಹೋಗಿ ಆ ಮಕ್ಕಳ ಮನಸ್ಸಿನಲ್ಲಿ ಬೇರೆ ಬೇರೆ ಥರ ಒಂದು ಭಾವನೆಗಳನ್ನ ಬಿತ್ತಿ ಆ ಮಕ್ಕಳನ್ನ ಮನಸ್ಸನ್ನು ಕಲುಷಿತಗೊಳಿಸ್ತಾ ಇದ್ದಾರೆ. ಈವಾಗಲೇ ನೋಡಿರ್ಬೋದು ಪ್ರಪಂಚದಲ್ಲಿ ಬೇಕಾದಷ್ಟಂಥ ಒಂಥರ ಅನಾಹುತಗಳು ಬೇಕಾದಷ್ಟು ನಡೀತಾ ಇದ್ದಾವೆ. ಅಂಥದ್ರಲ್ಲೇ ಇದು ಒಂದು ಈಗಲೇ ಮಕ್ಕಳ ಮನಸ್ಸಲ್ಲಿ ಆ ಮಕ್ಕಳಿಗೆ ಏನು ಏನು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಂಥ ಮಕ್ಕಳನ್ನ ಒಂದು ದರ್ಗಾ ಅಂದರೆ ಅದೊಂದು ಸಮಾಧಿ, ಅಲ್ಲಿಗೆ ಮಕ್ಕಳನ್ನ ಕರ್ಕೊ ಹೋಗುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಬಹುಸಂಖ್ಯಾತರಾಗಿರುವಂಥ ಹಿಂದೂ ಧರ್ಮ ಒಂದು ಹಿಂದೂಸ್ತಾನದಲ್ಲಿ ನಾವು ಮಕ್ಕಳ ಮನಸ್ಸಿಗೆ ಯಾರೋ ಒಬ್ಬರನ್ನ ಇಬ್ಬರನ್ನ ಓಲೈಸೋಕ್ಕೋಸ್ಕರ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಮಕ್ಕಳ ಮನಸ್ಸನ್ನು ಕಲುಷಿತಗೊಳಿಸಿರುವುದು ಒಂದು ಅಕ್ಷಮ್ಯ ಅಪರಾಧ. ಆದ್ದರಿಂದ ನಾವೆಲ್ಲ ಬಂದಿದ್ದು ಆಡಳಿತ ಮಂಡಳಿಯವ್ರನ್ನ ಪ್ರಶ್ನೆ ಮಾಡಿದ್ದೀವಿ ಈ ಥರ ಮಾಡೋದು ತಪ್ಪು ಅಂತ ಕೇಳಿದಾಗ ಅವರು ನೇಬರ್ ಒಂದು ಒಂದು ಆಕ್ಟಿವಿಟೀಸ್ ಇದ್ದು ಅದಕ್ಕೆ ಕರ್ಕೊಂಡೋಗಿದ್ದೆ ಅಂತ ಹೇಳಿದರೆ ಅವ್ರಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದಗಡೆ ಈ ಥರ ದಯಮಾಡಿ ಈ ಥರ ತಪ್ಪುಗಳು ಮರುಕಳಿಸ್ತೇವೆ ಅಂತ ನೋಡ್ಕೊಳ್ಳಿ. ಯಾಕೆಂದರೆ ನಮ್ಮ ದೇಶ ಒಂದು ಒಗ್ಗಟ್ಟಿನಿಂದ ಇರುವಂಥ ದೇಶ, ಈಗಾಗಲೇ ಸಮಾಜಘಾತಕ ಶಕ್ತಿಗಳು ಅದನ್ನು ಛಿದ್ರ ಮಾಡೋಕ್ಕೆ ನೋಡ್ತಾ ಇದ್ದಾವೆ. ನಾವು ಅವ್ರಿಗೆ ಪೂರಕವಾಗಿ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಮಕ್ಕಳನ್ನ ಏನೇ ಇದ್ದರೂ ಒಂದು ನಮ್ಮ ಸಂಸ್ಕೃತಿ ಒಂದು ಧರ್ಮದ ಆಧಾರದ ಮೇಲೆ ಅವ್ರನ್ನ ಬೆಳೆಸಬೇಕು ಅಂತ ನಾವು ಹೇಳಿದ್ವು. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಮುಂದೆ ನಾವು ಯಾವುದೇ ಕಾರಣಕ್ಕೂ ಈ ಥರ ಒಂದು ಇನ್ನು ಶಾಲಾ ಮಕ್ಕಳಿಗೆ ಈ ರೀತಿಯಾಗಿ ಧರ್ಮದ ಅಪೀಮು ಬಿತ್ತಲು ವೇದಿಕೆಯನ್ನಾಗಿ ಬಳಸಿಕೊಂಡಿರೋದು ಅಕ್ಷಮ್ಯ ಅಪರಾಧವಾಗಿದೆ. ಇಷ್ಟೆಲ್ಲ ಘಟನೆಗಳು ನಡೆದರೂ ಸಹ ಸಂಸ್ಥೆಯ ಮುಖ್ಯಸ್ಥರಾದ ಮಂಗಳಾ ಸೋಮಶೇಖರ್ ಅವರ ಗಮನಕ್ಕೆ ಬಂದಿಲ್ವೇ? ಅಥವಾ ಶಾಲಾ ಹಾಜರಾತಿ ಹೆಚ್ಚಳಕ್ಕೆ ಈ ರೀತಿಯಾದ ಕೆಲಸಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತಿದ್ದಾರಾ ಎಂಬ ಅನುಮಾನಗಳು ಬರ್ತಾವೆ. ಆದುದರಿಂದ ಈ ರೀತಿ ಘಟನೆಗೆ ಕಾರಣವಾದವರನ್ನ ತಕ್ಷಣವೇ ಕೆಲಸದಿಂದ ವಜಾಗೊಳಿಸಬೇಕು ಎಂದು ಕಡಬೂರು ಮಂಜುನಾಥ್ ಆಗ್ರಹಿಸಿದ್ದಾರೆ. ನಮಾಜ್ ಮಾಡಿ ಬಂದೆ
ವಿತ್ ಎವಿಡೆನ್ಸ್ ಮಂಡ್ಯ ಕೂರ್ಸಿರೋದ್ ನೀವು ಚೆಕ್ ಕೂರ್ಸಿಲ್ಲ ಮಕ್ಕಳನ್ನ ನಾಮಜಾಕ್ ಮಾಡಿಸಿಲ್ಲ ಸರ್ ಓದ್ತಾ ಸರ್ ಅಲ್ಲಿ ಬಂದ್ ಹೆಂಗೆ ಸರ್ ಇದು ಮಂಡ್ಯವ್ರು ಕೂರ್ಸಿ ಇನ್ನು ಶಾಲೆಯಲ್ಲಿ ಸರ್ವಧರ್ಮ ಅನ್ಯೋನ್ಯತೆಯಿಂದ ಸಮಾನವಾಗಿ ಕಲಿಕೆಯಲ್ಲಿ ತೊಡಗಿರುವ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದ ಘಟನೆಗಳು ನಡೆಯಬಾರದು. ಮಕ್ಕಳ ಮನಸ್ಸಿನಲ್ಲಿ ಧರ್ಮದ ಮೈಮನಸ್ಸನ್ನು ಬಿತ್ತಿದ ಕೀರ್ತಿ ಶಿಕ್ಷಕರ ಮೇಲೇರುತ್ತದೆಯೋ ಹೊರತು ಜ್ಞಾನದಿಂದಲ್ಲ. ಘಟನಾ ಸಂಬಂಧ ಸಂಸ್ಥೆಯ ಮುಖ್ಯಸ್ಥರನ್ನ ಭೇಟಿ ಮಾಡಿದ ಬಿಇಒ ಶಿವಮೂರ್ತಿ ಅವರು ಈ ರೀತಿಯಾದ ಘಟನೆಗಳು ಮರುಕಳಿಸಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನೇನು ನೀಡಿದ್ದಾರೆ. ಸಮಾಜದ ಹಿತದೃಷ್ಟಿಯಿಂದ ಇನ್ನೆಂದೂ ಈ ರೀತಿಯಾದ ಸಂಭವಗಳು ಮರುಕಳಿಸದಿರಲಿ. ಶಿವಕುಮಾರ್, ಅಮೋಕ್ಸ್ ಟಿವಿ, ಗುಂಡ್ಲುಪೇಟೆ. ರಾಜ್ಯಾದ್ಯಂತ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಗೆ ಜನರು ಮನೆ ಮಠ ಕಳೆದುಕೊಂಡು ತತ್ತರಿಸುತ್ತಿದ್ದಾರೆ. ನೆಲಮಂಗಲ ತುಮಕೂರು ರಸ್ತೆಯಲ್ಲಿ ಅಪಘಾತಕ್ಕೆ ಕೊನೆ ಇಲ್ಲದಾಗಿದೆ. ಜಡಿ ಮಳೆಯ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಹೌದು, ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿ ಬಸ್ಸು, ಕಾರು, ಗೂಡ್ಸ್ ಟೆಂಪೋ ಮಧ್ಯೆ ಅಪಘಾತವಾಗಿರುವ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾರಿಗೂ ತೊಂದರೆಯಾಗಿಲ್ಲ. ಇನ್ನು ಸರ್ಕಾರಿ ಬಸ್ ಅತಿ ವೇಗದಿಂದ ಬುಲೆರೋ ಗಾಡಿ ಗುದ್ದಿದ ಪರಿಣಾಮದಿಂದ ಬುಲೆರೋ ವಾಹನ ನಜ್ಜುಗುಜ್ಜಾಗಿದೆ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಲ್ಲಿಯೇ ಸಾರ್ವಜನಿಕರು ಸಂಚರಿಸುವಂತಾಗಿದೆ. ಮತ್ತೊಂದೆಡೆ ವಾಹನಗಳು ಅತಿ ವೇಗವಾಗಿ ಚಾಲನೆ ಮಾಡುತ್ತಿರುವುದರಿಂದಲೇ ಈ ಅಪಘಾತ ಸಂಭವಿಸುತ್ತಿರುವುದು ಎನ್ನಲಾಗಿದೆ. ಇನ್ನು ಈ ಸಂಬಂಧ ನೆಲಮಂಗಲ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕ ಸ್ವಾಭಿಮಾನಿ ಎಸ್ಸಿ ಎಸ್ಟಿ ಸಂಘಟನೆಗಳ ಒಕ್ಕೂಟ ಮತ್ತು ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮೀಸಲಾತಿ ಹೆಚ್ಚಳ ಹೋರಾಟವನ್ನ ಮಾಡಿಕೊಂಡು ಜಾರಿಗೆ ಬಂದರೂ ಮೀಸಲಾತಿ ತರುವಲ್ಲಿ ಮೀನಾಮೇಷ ಎಣಿಸುತ್ತಿರುವ ಸರ್ಕಾರಗಳಿಗೆ ರಾಜ್ಯಾದ್ಯಂತ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಮೂಲಕ ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸಲಾಗುತ್ತಿದೆ. ಒಂದು ವೇಳೆ ಮೀಸಲಾತಿ ಹೆಚ್ಚಳ ಮತ್ತು ಬೇಡಿಕೆಗಳನ್ನು 12 ದಿನಗಳಲ್ಲಿ ಈಡೇರಿಸದೆ ಹೋದರೆ ನಿಮ್ಮ ವ್ಯವಸ್ಥೆಗೆ ಸವಾಲಾಗಿ ನಿಮ್ಮ ಸ್ಥಾನವನ್ನು ಕಿತ್ತುಕೊಳ್ಳಬೇಕಾಗುತ್ತದೆ ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಡಾ ಎಂ ವೆಂಕಟಸ್ವಾಮಿ ಎಚ್ಚರಿಕೆ ನುಡಿಗಳನ್ನು ನುಡಿದರು.
ಪರಿಶಿಷ್ಟ ಜಾತಿಗಳಿಗೆ ಶೇಕಡ 15-17% ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಶೇಕಡ 3-7% ಮೀಸಲಾತಿ ಹೆಚ್ಚಿಸಬೇಕು ಎಂದು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಒಟ್ಟು 150 ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು. ಎಚ್ಡಿ ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಶಿಫಾರಸನ್ನ ಜಾರಿಗೊಳಿಸುತ್ತೆ ಎಂದು ಹೇಳಿ ಮಾತು ತಪ್ಪಿದ್ದಾರೆ ಎಂದರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾತು ತಪ್ಪಿದ್ರು, ಯಡಿಯೂರಪ್ಪ ಕೊಟ್ಟಂತ ಮಾತನ್ನು ಅವರು ತಪ್ಪಿದ್ರು. ಈಗ ಹಾಲಿ ಇರತಕ್ಕಂತ ಮುಖ್ಯಮಂತ್ರಿಗಳು ಮಾತು ತಪ್ಪಿದ್ರೆ ಎಸ್ಸಿ ಎಸ್ಟಿ ಜನಾಂಗ 151 ಜಾತಿಗಳ ಜನಾಂಗ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾವ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಬಸವರಾಜ ಬೊಮ್ಮಾಯಿ ಅವರೇ, ನಿಮ್ಮ ಗಮನಕ್ಕೆ ಎಲ್ಲವೂ ಇದೆ. ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ, ಸ್ವಾತಂತ್ರ್ಯ ಬಂದು 75 ವರ್ಷಗಳಿಂದ ಈ ಜನಾಂಗಗಳನ್ನ ಗುಲಾಮರಾಗಿ ನೋಡಿದ್ದೀರಿ. ಇವತ್ತಿನ ಈ ಹೋರಾಟದ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವೇನಾದ್ರೂ ಇನ್ನೊಂದು 10 ದಿವಸದಲ್ಲಿ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಾವು ಗುಲಾಮರಾಗಿ ಉಳಿಯೋದಿಲ್ಲ. ನಿಮ್ಮ ವ್ಯವಸ್ಥೆಗೆ ಸವಾಲಾಕಿ ನಿಮ್ಮ ಸ್ಥಾನವನ್ನ ನಾವು ಕಿತ್ಕೊಳ್ಳಕ್ಕೆ ತಯಾರಾಗಬೇಕಾಗುತ್ತೆ ಅನ್ನೋ ಕರೆಯನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ. ಎಲ್ಲಾ ರಾಜ್ಯ ಮಟ್ಟದ ದಲಿತ ಸಂಘಟನೆಗಳು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದೇ ರೀತಿಯ ನೇತೃತ್ವವನ್ನು ವಹಿಸಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿನ ಮಾತುಗಳು ಇನ್ನು ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡುತ್ತಾ ಶೋಷಿತ ಸಮುದಾಯಗಳ ವಿಮೋಚನಾಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಅನುಚ್ಛೇದ 15/4 ಶೈಕ್ಷಣಿಕ ಸಂಸ್ಥೆಗಳ ಪ್ರವೇಶಗಳಲ್ಲಿ ಮೀಸಲಾತಿ ಕಲ್ಪಿಸಿದ್ದು, ಅದೇ ಮಾದರಿಯಲ್ಲಿ ಅನುಚ್ಛೇದ 16/4 ಮತ್ತು 335 ಸಾರ್ವಜನಿಕ ಉದ್ಯೋಗಿಗಳ ನೇಮಕಾತಿಯಲ್ಲಿ ಎಸ್ಸಿ ಎಸ್ಟಿಗಳಿಗೆ ಸೂಕ್ತ ಪ್ರಾತಿನಿಧ್ಯತೆಯನ್ನ ಅವಕಾಶವನ್ನ ಸ್ಪಷ್ಟವಾಗಿ ನೀಡಲು ಮೀಸಲಾತಿ ಒದಗಿಸಲಾಗಿದೆ ಎಂದು ಮಾಜಿ ಶಾಸಕ ಜಿ ಚಂದ್ರಣ್ಣ ತಿಳಿಸಿದರು. ಮಾಡಬೇಕು ಹೋರಾಟ ಮಾಡೋದ್ರ ಮುಖಾಂತರ ಈ ಮೀಸಲಾತಿಯನ್ನ ಹೆಚ್ಚಿಸಬೇಕು ಅಂತೇಳಿ ಸರ್ಕಾರಗಳ ಗಮನವನ್ನ ತರಬೇಕು ಅಂತೇಳಿ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದಲ್ಲಿ ಆ ಅಡಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ಅದರಂತೆ ಇವತ್ತು ನಮ್ಮ ವಾಲ್ಮೀಕಿ ಸಮಾಜದ ಏನಿವತ್ತು ಸ್ವಾಮೀಜಿಗಳಿದ್ದಾರೆ, ಇವತ್ತು ಅವರು ಹೋರಾಟ ಬಹುಶಃ ನಿಜವಾಗ್ಲೂ ನಾವೆಲ್ಲರೂ ಸಹಿತ ಅವ್ರಿಗೆ ಎಷ್ಟು ಪ್ರಣಾಮಗಳನ್ನ ಸಲ್ಲಿಸಿದ್ರು ಸಾಕಾಗುದಿಲ್ಲ ಅಂತೇಳಿ ನಾನು. ಇನ್ನು ಈ ವೇಳೆ ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ಡೇರಿ ನಾಗೇಶ್, ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿದರು. ಇನ್ನು ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ನಂದಿಗುಂದ ಪಿ ವೆಂಕಟೇಶ್, ಕುಂದಾಣ ಎಎಸ್ಎಸ್ಐನ್ ಮಾಜಿ ಅಧ್ಯಕ್ಷ ದಿನ್ನೂರು ರಾಮಣ್ಣ, ಯುವ ಮುಖಂಡರುಗಳಾದ ಅರದೇಶನಹಳ್ಳಿ ವಿಜಯ್ ಕುಮಾರ್, ಬಿದಲೂರು ಮುನಿರಾಜು ಪದಾಧಿಕಾರಿಗಳು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಸಿವಿ ವೆಂಕಟಪತಿಯಪ್ಪನವರ 107 ಜಯಂತ್ಯೋತ್ಸವ ಹಾಗೂ 26 ದತ್ತಿ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಪತ್ರಕರ್ತರಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ನಲ್ಲಿ ಸಿವಿ ವೆಂಕಟಪತಿಯಪ್ಪರವರ 107 ಜಯಂತ್ಯೋತ್ಸವ ಹಾಗೂ 26 ದತ್ತಿ ದಿನಾಚರಣೆ ಪ್ರಯುಕ್ತ ಮಂಗಳವಾರ ಚಿಕ್ಕಬಳ್ಳಾಪುರ ಕಾರ್ಯನಿರತರ ಪತ್ರಕರ್ತರಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಸಿವಿವಿ ಕ್ಯಾಂಪಸ್ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಕ್ರೀಡಾಕೂಟದಲ್ಲಿ ಪತ್ರಕರ್ತರು ಭಾಗಿಯಾಗಿ ಸಖತ್ ಎಂಜಾಯ್ ಮಾಡಿದರು. ಇನ್ನು ಪತ್ರಕರ್ತರಿಗಾಗಿ 100 ಓಟ, ಶಾರ್ಟ್ ಪುಟ್, 3-legged ರೇಸ್, ಪಿಕಿಂಗ್ ದ ಕಾಯಿನ್ ಬೈ ಮೌತ್, ಬಾಂಬಿಂಗ್ ದ ಸಿಬಿ, ಏಮಿಂಗ್ ದ ವಿಕೆಟ್ ಬೈ ಕಾರ್ಕ್ ಬಾಲ್ ಮತ್ತು ಕ್ರಿಕೆಟ್ ಪಂದ್ಯಗಳಲ್ಲಿ ಭಾಗವಹಿಸಿದ್ದರು. ಶ್ರೀ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಗಳ ದತ್ತಿ ದಿನಾಚರಣೆ ಹಾಗೂ ಮಾಜಿ ಶಾಸಕ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಜನ್ಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದು
ಆ ನಿಟ್ಟಿನಲ್ಲಿ ವಿವಿಧ ಸಾಮಾಜಿಕ ಕಾರ್ಯಗಳಲ್ಲಿ ಶ್ರೀ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಗಳು ತೊಡಗಿಸಿಕೊಂಡಿದ್ದು ಅದರ ಅಂಗವಾಗಿ ಪತ್ರಕರ್ತರಿಗೆ ಕ್ರೀಡಾಕೂಟವನ್ನು ಇಂದು ಆಯೋಜಿಸಲಾಗಿದ್ದು ಎಲ್ಲ ಪತ್ರಕರ್ತ ಮಿತ್ರರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಬಿಟ್ಟು ತಮ್ಮ ಮನೋಲ್ಲಾಸದ ಜೊತೆಗೆ ಆಟ ಪಾಠಗಳನ್ನು ಆಡಿ ಅವರು ಕೂಡ ನನಗೆ ನಕ್ಕು ನಲ್ದಿದ್ದಾರೆ. ಅದಕ್ಕಾಗಿ ನಮ್ಮ ದತ್ತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ವಿ ನವೀನ್ ಕಿರಣ್ರವರು ಇದೊಂದು ಕಾರ್ಯಕ್ರಮವನ್ನು ಪ್ರತಿ ದತ್ತಿ ದಿನಾಚರಣೆಯಂದು ನಡೆಸ್ತಲೇ ಬಂದಿದ್ದಾರೆ. ಕೇವಲ ಹಿಂದಿನ 2 ವರ್ಷಗಳಂದು ಮಾತ್ರ ಕರೋನಾ ಕಾರಣದಿಂದ ನಿಲ್ಲಿಸಲಾಗಿತ್ತು. ನಂತರ ಇದೇ ಥರದಲ್ಲಿ ರಕ್ತದಾನ ಶಿಬಿರಗಳು ಇವೆಲ್ಲನೂ ಪ್ರಾಯೋಜಿಸಲಾಗ್ತಾ ಇದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಟ್ರಸ್ಟ್ನ ಸದಸ್ಯರು ಹಾಗೂ ಹಿರಿಯ ಪತ್ರಕರ್ತರೂ ಆದ ವೆಂಕಟೇಶ್ ಎನ್ ವಿ ಮಾತನಾಡಿ, ಕೆ ವಿ ದತ್ತಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಮಾಜಿ ಶಾಸಕರಾದ ಎನ್ ವಿ ವೆಂಕಟಾಪತಿಯಪ್ಪನವರ ನೆನಪಿಗಾಗಿ ಪ್ರತಿ ವರ್ಷ ಕ್ರೀಡಾಕೂಟ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಾಸೋಹ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಲಾಗುತ್ತದೆ. ಈ ವರ್ಷವೂ ವಿಶೇಷವಾಗಿ ಪತ್ರಕರ್ತರಿಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದ್ದು ಅದ್ದೂರಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಸಿಬ್ಬಂದಿ ವರ್ಗದವರಿಗಾಗಿ ಕ್ರೀಡಾ ಚಟುವಟಿಕೆಗಳು ಇತ್ಯಾದಿಗಳನ್ನು ಒಂದು ತಿಂಗಳ ಮಟ್ಟಿಗೆ ಪೂರ್ತಿಯಾಗಿ ನಡೀತಾ ಬಂದಿದೆ. ಇದನ್ನು 30ನೇ ತಾರೀಕು ದತ್ತಿ ದಿನಾಚರಣೆ ಅಂಗವಾಗಿ ಒಂದು ಜಯಂತಿಯನ್ನು ಮತ್ತು ದತ್ತಿ ದಿನಾಚರಣೆಯನ್ನು 30 ಜುಲೈ ಅಂದು ನಾವು ಆಚರಿಸ್ಲಿಕ್ಕಿದ್ದೀವಿ. ಆ ದಿನ ಎಲ್ಲ ಕ್ರೀಡಾಪಟುಗಳಿಗೂ ಮತ್ತು ಎಲ್ಲ ಸ್ಪರ್ಧೆಗಳಲ್ಲಿ ವಿಜೇತರಾದವ್ರಿಗೂ ಬಹುಮಾನಗಳನ್ನು ನೀಡಲಿಕ್ಕಿದ್ದು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವಿವಿಧ ಗಣ್ಯರಿಗೆ ಸನ್ಮಾನಗಳನ್ನು ನಡೆಸಲಿಕ್ಕಿದ್ದು ಚಿಕ್ಕಬಳ್ಳಾಪುರ ನಗರ ಮತ್ತು ಸಿ ವಿ ವಿ ಕ್ಯಾಂಪಸ್ ಹಬ್ಬದ ವಾತಾವರಣದಿಂದ ಕೂಡಿರುತ್ತೆ. ವೆಂಕಟೇಶ್ ಎನ್, ಸಾರ್ವಜನಿಕ ಸಂಪರ್ಕಾಧಿಕಾರಿ, ಶ್ರೀ ಕೆ ವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿ, ಚಿಕ್ಕಬಳ್ಳಾಪುರ. ಈ ಕ್ರೀಡಾಕೂಟದಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲ ಪತ್ರಕರ್ತರು ಭಾಗಿಯಾಗಿ ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸಿ ಸಂತಸಪಟ್ಟರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.